ನಮಸ್ಕಾರ. ಉದಯವಿಸ್ ಕರ್ನಾಟಕಕ್ಕೆ ಸ್ವಾಗತ. ಇದೇ ತಿಂಗಳ 16 ನಡೆಯಲಿರುವ ರೈತ ಸೇವಾ ಸಹಕಾರ ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಯಲಹಂಕದ ವಾಣಿಜ್ಯ ವಿಶ್ವನಾಥ್ ಸೇರಿದಂತೆ ಅಭ್ಯರ್ಥಿಗಳು ಅಬ್ಬಿಗನಹಳ್ಳಿಯ ಶ್ರೀ ಪಟಾಲಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರ ಕೈಗೊಂಡರು. ಅಲ್ಲದೆ ಈ ಬಾರಿ ತಮ್ಮ ಬಣದ ತಮ್ಮ ಪಕ್ಷದ ಗೆಲುವು ಶತಸಿದ್ಧ ಎಂದು ವಾಣಿಜ್ಯ ವಿಶ್ವನಾಥ್ ಪ್ರತಿಕ್ರಿಯಿಸಿದರು. ಫೆಬ್ರವರಿ 16 ಭಾನುವಾರದಂದು ಸಿಂಗನಾಯಕನಹಳ್ಳಿಯ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಅಬ್ಬಿಗನಹಳ್ಳಿಯ ಪಟಾಲಮ್ಮ ದೇವಾಲಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಪತ್ನಿ ವಾಣಿಶ್ರೀ ವಿಶ್ವನಾಥ್, ತಮ್ಮ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮತಭೇಟೆ ನಡೆಸುತ್ತೇವೆ. ಸಹಕಾರಿ ರಂಗದಲ್ಲಿ 15 ವರ್ಷಗಳ ಕಾಲ ಅಧ್ಯಕ್ಷರಾಗಿ ವಹಿಸಿದ್ದೇನೆ. ಮತದಾರರು ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ ಎಂದು ತಿಳಿಸಿದರು. ಸಹಕಾರ ಸಂಘ ತಮ್ಮ ಅವಧಿಯಲ್ಲಿ ರಾಜ್ಯ ಪ್ರಶಸ್ತಿ ರಾಷ್ಟ ಪ್ರಶಸ್ತಿಗಳನ್ನು ಪಡೆದಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ರೈತರಿಗೆ ತಲುಪಿಸಲು ಕೆಲಸ ಮಾಡಿದ್ದೇವೆ. ಇನ್ನು ಮುಂದೆ ಅದೇ ರೀತಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ಕಳೆದ 20 ವರ್ಷಗಳಿಂದ ರೈತರ ಸೇವಾ ಸಹಕಾರ ಸಂಘಕ್ಕೆ ಸಾಕಷ್ಟು ಬಂದಿದ್ದೇನೆ. ಇನ್ನಷ್ಟು ಕೆಲಸಗಳನ್ನು ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಎಲ್ಲರ ಸಮ್ಮುಖದಲ್ಲಿ ಹಿರಿಯರು, ಪ್ರಮುಖರು, ಲೀಡರ್ಸು, ಮತ್ತೆ ರೈತ ಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಸಹ ಇವತ್ತು ಬಂದು ನಮಗೆ ಆಶೀರ್ವಾದವನ್ನು ಮಾಡಿದ್ದೀರಾ. ಮುಖ್ಯವಾಗಿ ನಾವು ಮಹಿಳಾ ಮೀಸಲಿನಲ್ಲಿ ನಾನು ಮತ್ತು ಪುಷ್ಪಾವತಿ ಇಬ್ಬರು ನಿಂತಿರ್ತೀವಿ, ಮತ್ತು ಎಸ್ ಟಿನಲ್ಲಿ ಅಮರಾವತಿ ಅಂತ ಲೇಡಿ ಯಲಹಂಕದವ್ರು ನಿಂತಿರ್ತಾರೆ. ಅಮರಾವತಿ ಇವರು, ಪುಷ್ಪ ಇವರು, ನಾನು ವಾಣಿಶ್. ಆಮೇಲೆ ಜನರಲಲ್ಲಿ ಬಂದು ಮುರಾರಿ ರಾಮು ವಿಸಿಎಂದಲ್ಲಿ. ಈ ಒಂದು ಚುನಾವಣೆ ಇದೇ ತಿಂಗಳ 16 ಭಾನುವಾರ 9:00 to 4:00 ತನಕ ನಡೆಯುತ್ತೆ. ಅದಾದಮೇಲೆ ಚುನಾವಣೆ ಎಣಿಕೆಯೂ ಸಹ ಇರುತ್ತೆ. ಇವತ್ತು ಶಾಸಕರ ಒಂದು ಬೆಂಬಲದೊಂದಿಗೆ ನಾವೆಲ್ಲರೂ ಸಹ ನಾಮಿನೇಷನ್ ಮಾಡಿ ಪ್ರಚಾರ ಮಾಡ್ತೀವಿ. ನೀವ್ ಹೋಗ್ರಿ ಆ ಕಡೆ ಹಲೋ ಭರತ್ ಪಟಾಕಿ, ಭಾರತೀಯ ಜನತಾ ಪಾರ್ಟಿಗೆ, ಸರ್ ವಿಶ್ವನಾಥ್ ಅವ್ರಿಗೆ, ವಾಣಿಶ್ರೀ ವಿಶ್ವನಾಥ್ ಅವ್ರಿಗೆ, ಪಟೇಲಮ್ಮ ದೇವಿಗೆ. ಖುಷಿಯಿಂದ ಮಾಡ್ತಾ ಇರ ಮೇಡಮ್ ಇದು? ನಾನು ನನ್ನ ಪಾತ್ರ, ನಾನು ಫಸ್ಟ್ 5 ನಿರ್ದೇಶಕಳಾಗಿ ಕೆಲಸ ಮಾಡಿ, ಆಮೇಲೆ ಇವಾಗ 3 ಟರ್ಮ್ ಅಧ್ಯಕ್ಷಳಾಗಿದ್ದೀನಿ. ಇವಾಗ 20 ನಾನು ಒಂದು ಸಹಕಾರ ಸಂಘದಲ್ಲಿ ಸೇವೆಯನ್ನು ಮಾಡಿದ್ದೀನಿ. ಈಗ 21 ಈ ಒಂದು 2020 ಮತ್ತು 25 ಅವಧಿನಲ್ಲಿ ಮತ್ತೆ ಇವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ 7 ನಮ್ಮ ನಾರ್ಮಲ್ ಸಾಮಾನ್ಯ ಅಂದರೆ ಅದರಲ್ಲಿ ಒಂದು ಕಂಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ಎಸ್ ಸಿ 1, ಎಸ್ ಟಿ 1, ಲೇಡೀಸ್ 2, ಒಟ್ಟು 13 ಕಣದಲ್ಲಿ. ಅವ್ರ ಹೆಸರು ಹೇಳ್ಬೇಕು, ಯಾರು ನಿಂತಿದ್ದಾರೆ ಹೇಳಿ ಮೇಡಮ್. ಈಗ ನಾವು ಸಾಮಾನ್ಯವಾಗಿ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ 2025 ಸಿಯ ಸಾಮಾನ್ಯ ಕ್ಷೇತ್ರದಿಂದ ನಾಗರಾಜ್ ರೆಡ್ಡಿಯವರು, ಪಿಂಗಾಯಿಗೌಡರು, ಕೆ ಆರ್ ಪುಟ್ಟರಾಜು, ಮತ್ತು ಶಿವಕುಮಾರು, ಮತ್ತು ಮಂಜುನಾಥ್ ಎಮ್, ಮತ್ತು ಎಂ ಪಿ ಈಶ್ವರಾಚಾರ್ಯ, ಮತ್ತು ರಾಮಚಂದ್ರ ರೆಡ್ಡಿ ಇವರೆಲ್ಲ ಸಾಮಾನ್ಯರಲ್ಲಿದ್ದಾರೆ. ಮಹಿಳಾ ಮೀಸಲದಲ್ಲಿ ನಾನು ವಾಣಿಶ್ ವಿಶ್ವನಾಥ್ ಮತ್ತು ಜಿ ಎಸ್ ಪುಷ್ಪಲತ ಇದ್ದಾರೆ. ಉಳಿದ ಪ್ರವರ್ಗ ಏನಲ್ಲಿ ಮುನಿಯಪ್ಪ ಕುಮಾರ್ ಇದ್ದಾರೆ, ಮತ್ತು ಇದು ಬಿ ಸಿ ಎಂ ಬಿನಲ್ಲಿ ಮುರಾರಿ ರಾಮ ಇದ್ದಾರೆ, ಎಸ್ ಟಿ ಇದರಲ್ಲಿ ಚಂದ್ರು ಅವರಿದ್ದಾರೆ, ಎಸ್ ಟಿನಲ್ಲಿ ಅಮರಾವತಿ ಇದ್ದಾರೆ. ಮತ್ತು ರೈತರ ಸೇವಾ ಸಹಕಾರ ಸಂಘ ಸಿಂಗನಾಯಕನಹಳ್ಳಿ, ನಮ್ಮ ಸೊಸೈಟಿ ಎಲೆಕ್ಷನ್ ಇದೇ ತಿಂಗಳು 14
ಇವತ್ತು ಭಾನುವಾರ ಎಲೆಕ್ಷನ್ ನಡೆಯುತ್ತೆ. ಇವತ್ತು ನಾವು ಬುಧವಾರ ಬಂದು 5ನೇ ತಾರೀಕು ನಾವು ನಾಮಿನೇಷನ್ ಮಾಡಿದ್ವಿ ನಮ್ಮ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಪ್ರಮುಖ ಇದರಲ್ಲಿ. ಇವತ್ತು ನಾವಿವತ್ತು ದೇವಸ್ಥಾನದಲ್ಲಿ ಪಟಾಲಮ್ಮ ದೇವಸ್ಥಾನದಲ್ಲಿ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ವಿ. ಯಾರ್ಯಾರು ನಮ್ಮ ರೈತ ಸೇವಾ ಸಹಕಾರ ಸಂಘದ ಸದಸ್ಯರಿದ್ದಾರೆ ಅವರ ಹತ್ರ ಹೋಗಿ ಮತದಾರರ ಹತ್ರ ಹೋಗಿ ನಮ್ಮ ಒಂದು ಸಾಧನೆಗಳನ್ನ ಹೇಳ್ಕೊಂಡು ಮತವನ್ನು ಹೇಳೋದಕ್ಕೆ ಎಲ್ಲ ಹೋಗ್ತಾ ಇದ್ವಿ. ಎಲ್ಲ ನಮ್ಮ ಪ್ರಮುಖರು ಪಂಚಾಯತಿ ಅಧ್ಯಕ್ಷರು ಎಲ್ಲ ಎಲೆಕ್ಟೆಡ್ ಮೆಂಬರ್ಸು ಸಹ ನಮ್ಮ ಜೊತೆ ಅವರು ಕೈ ಜೋಡಿಸಿದ್ದಾರೆ. ಇವತ್ತು ನಾವು ಸೊಸೈಟಿನಲ್ಲಿ ನಾನು 15 ವರ್ಷ ಅಧ್ಯಕ್ಷರಾಗಿ 5 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ. ಎಲ್ಲರ ಪ್ರೀತಿ ವಾಪಸ್ ಮತ್ತು ವಿಶ್ವಾಸಕ್ಕೆ ಕಾರಣರಾಗಿದ್ದೀವಿ. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ಸೊಸೈಟಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನು ತಗೊಂಡು ಒಂದು ಒಳ್ಳೆಯ ಸ್ಥಾನದಲ್ಲಿದೆ. ಇಡೀ ಕರ್ನಾಟಕದಲ್ಲಿ ಒಂದು ಯಾವುದಾದ್ರು ಒಂದು ಕೃಷಿ ಪತ್ರಿಕ ಸಹಕಾರ ಸಂಘ ಇದೆ ಅಂತಂದರೆ ಮತ್ತು ರೈತರ ಸೇವಾ ಸಹಕಾರ ಸಂಘ ಇದಕ್ಕೆ ಸಿಂಗ್ ನಾಯ್ಕಿನಲ್ಲಿ ಇದು ತಾವೆಲ್ಲರೂ ಸಹ ಇವೆಲ್ಲರ ಆಶೀರ್ವಾದ ನಮ್ಮ ಒಂದು ಸದಸ್ಯರುಗಳ ಆಶೀರ್ವಾದ ನಮ್ಮ ನಿರ್ದೇಶಕರುಗಳು ಎಲ್ಲರೂ ಸಹ ಇವತ್ತು ಈ ಒಂದು ಹೆಸರನ್ನು ತಗೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇವತ್ತು ರೈತರು ಸಹ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಇವತ್ತು ನಮ್ಮ ಸೊಸೈಟಿನಲ್ಲಿ ನಾವು ಸುಕನ್ಯಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಗಳು ಬಂದರೂ ಸಹ ರೈತರಿಗೆ ತಲುಪುವಂಥ ಕಾರ್ಯಕ್ರಮಗಳನ್ನ ನಾವು ಯಾವಾಗಲೂ ಆಯೋಜನೆ ಮಾಡ್ತಾ ಇರ್ತೀವಿ. ಅದರಿಂದನೇ ಒಂದು ನಮ್ಮ ಒಂದು ಸೊಸೈಟಿಯ ನಮ್ಮ ನಿರ್ದೇಶಕರ ಮೇಲೆ ಎಲ್ಲರಿಗೂ ಸಹ ಒಂದು ಭರವಸೆ ಇದೆ. ಇವತ್ತು ಯಾವುದೇ ಒಂದು ಸೊಸೈಟಿಗಿಂತ ಹೆಚ್ಚು ಸಾಲವನ್ನು ಕೊಡ್ತಕ್ಕಂಥ ಯಾವುದಾದ್ರು ಒಂದು ಸೊಸೈಟಿ ಇದ್ದರೆ